ಇದೀಗ ಇದೆಂತಹ ಆರೋಪ ಅಣ್ಣಾ ವಿಶೇಷ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಹಮೀದ್ ಪಾಳ್ಯ. ಓವರ್ ಟು ಹಮೀದ್. ಇದೆಂತಹ ಆರೋಪ ಅಣ್ಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. 65ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೀವಿ ನಾವೆಲ್ಲ. ಆದರೆ ಆ ಸಂಭ್ರಮವನ್ನು ನಾವು ಸಂಭ್ರಮಿಸ್ತಾ ಇದ್ದೀವ, ಆಚರಿಸ್ತಾ ಇದ್ದೀವ ಅನ್ನೋದೊಂದು ಪ್ರಶ್ನೆ. ಒಂದೆಡೆ 65 ವರ್ಷಗಳ ಹಿಂದೆ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಿದ್ದಾಯಿತು ಭಾರತೀಯರು. ಆದರೆ ಈಗ ನಮ್ಮವರ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಬಂದು ಸಿಲುಕಿದ್ದೀವಿ, ಅದು ಭ್ರಷ್ಟಾಚಾರಿಗಳಿಂದ. ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಖಂಡಿತ ರೆಲೆವೆಂಟ್ ಟೈಮ್ ಕೂಡ. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಧ್ವನಿ ಎತ್ತಿದರೆ ಸ್ವತಃ ಗಾಂಧಿವಾದಿ ಕೂಡ. ಅಳಿದುಳಿದ ಕೆಲವು ಗಾಂಧಿವಾದಿಗಳು ಇವತ್ತು ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟಾಚಾರಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿರೋ ಈ ದೇಶವನ್ನು ಬಿಡುಗಡೆಗೊಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಹೋರಾಟ ಮಾಡೋದಕ್ಕೆ ಒಂದು ಹೋರಾಟ ಮಾಡಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಸಿಲುಕೊಂಡಿದ್ದಾರೆ ಅಣ್ಣಾ ಹಜಾರೆ ಅಂತವರು. ಇದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಇದೆಂಥ ಆರೋಪ ಅಣ್ಣಾ ಕಾರ್ಯಕ್ರಮದಲ್ಲಿ ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟಾಚಾರಿಗಳ ವಿರುದ್ಧ ಧ್ವನಿ ಎತ್ತೋದೇ ತಪ್ಪು ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ದೇಶದಲ್ಲಿ ಈಗ. ಅದರ ವಿರುದ್ಧ ಧ್ವನಿ ಎತ್ತೋದಕ್ಕೆ, ಹೋರಾಟ ಮಾಡೋದಕ್ಕೆ, ಸತ್ಯಾಗ್ರಹ ಮಾಡೋದಕ್ಕೆ ಮತ್ತೊಂದು ಹೋರಾಟ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ದೇಶದಲ್ಲಿ. ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಒಂದು ಅದ್ಭುತವಾದ ಕಾನೂನು ನಮ್ಮ ದೇಶಕ್ಕೆ ಬೇಕು, ನಮ್ಮ ದೇಶಕ್ಕೆ ಸಿಕ್ಕಿದ ಸ್ವಾತಂತ್ರ್ಯ ಅತಿಯಾಯಿತು ಅನ್ನೋ ಮಟ್ಟಕ್ಕೆ ಆಗೋಗಿತ್ತು. ದೇಶದ ಯುವ ಜನತೆ ರೊಚ್ಚಿಗೆದ್ದಿದ್ದಾರೆ. ಅವರಿಗೆಲ್ಲರೂ ಕೂಡ ದೀವಿಗೆಯಾಗಿ ಕಂಡಿದ್ದು ಅಣ್ಣಾ ಹಜಾರೆ. ಆದರೆ ಅಣ್ಣಾ ಹಜಾರೆ ಮೇಲೇ ಈಗ ಭ್ರಷ್ಟಾಚಾರದ ಆರೋಪ ಬಂದಿದೆ. ಸೊ ಅದನ್ನು ಕೂಡ ಹೋಗಲಾಡಿಸ್ಕೊಂಡು ಅವರು ಉತ್ತರ ಕೊಡಬೇಕಾದ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅಣ್ಣಾ ಹಜಾರೆ ವಿರುದ್ಧ ಯಾಕೆ ಕೇಂದ್ರ ಸರ್ಕಾರ ಆರೋಪ ಮಾಡ್ತಾ ಇದ್ದಾರೆ, ಇದಕ್ಕೆ ಅಡ್ಡಗಾಲು ಹಾಕ್ತಾ ಇರೋದು ಯಾರು, ಇದರ ಹಿಂದೆಯೂ ಬೇರೆ ಷಡ್ಯಂತ್ರಗಳಿದೆಯಾ, ಇದೆಲ್ಲ ವಿಚಾರ ಚರ್ಚೆ ಮಾಡೋಣ. ಮೊದಲಿಗೆ ನಮ್ಮ ಜೊತೆ ಶಾಂತಾ ಕುಮಾರಿ ಇದ್ದಾರೆ, ಲೇಖಕಿ ಉದ್ಯಮಿಯವರು. ಶಾಂತಾ ಕುಮಾರಿ ಅವರು ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಸೊ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಅವರು ಇದ್ದಾರೆ, ಉಗ್ರಕುಮಾರ್ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ನಮ್ಮ ಜೊತೆ ಪತ್ರಕರ್ತ ಪ್ರತಾಪ್ ಸಿಂಹ ಇದ್ದಾರೆ, ಪ್ರತಾಪ್ ಸಿಂಹ ಅವರು ಸ್ಟುಡಿಯೋಗೆ ಸ್ವಾಗತ. ಮತ್ತೆ ಶಾಂತಾ ಕುಮಾರಿ ಅವರು ನಿಮ್ಮಿಂದ ಆರಂಭ ಮಾಡ್ತೀನಿ ನಾನು. ಈಗಾಗಲೇ ಅಣ್ಣಾ ಹಜಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲೇ ನಾಳೆ ಅವರು ಹೋರಾಟ ಉಪವಾಸ ಮಾಡ್ತೀನಿ ಮಾಡ್ತಾ ಇದ್ದೀನಿ ಅಂತ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ, ಅವರು ಈ ರೀತಿ ಇದ್ರ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೇನೆ ಮತ್ತೊಂದು ಹೋರಾಟ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸಿಲುಕೊಂಡಿದ್ದಾರೆ. ಬಹಳಷ್ಟು ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರಿಗಳ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಅಂದರೆ ಅವ್ರ ಮೇಲೇ ಮೊದಲು ಬೊಟ್ಟು ಮಾಡ್ತಾ ಇದ್ದಾರೆ, ಇವನು ಯಾರು, ಇವಂದೇನು ಅಂತ. ಅಣ್ಣಾ ಬಗ್ಗೆನೂ ಅದನ್ನೇ ಮಾಡ್ತಾ ಇದ್ದಾರೆ. ತಮ್ಗೆ ಏನನ್ಸುತ್ತೆ ಇದ್ರ ಬೆಳವಣಿಗೆ, ಇದನ್ನೆಲ್ಲ ಗಮನಿಸ್ತಾ ಇದ್ರೆ? ಒಂದು ಇಲ್ಲಿ ಹೇಳಬೇಕಂದ್ರೆ ಇವತ್ತು ಟೈಮ್ಸಲ್ಲಿ ನೋಡಿ, ನಮ್ಮ 47ನೇ ಇಸ್ವಿಲಿ ಬಂದಂತಹ ಒಂದು ಪತ್ರಿಕೆ, ಆಗಸ್ಟ್ 15 ದಿನ ಬಂದಂತಹ ಪತ್ರಿಕೆಯ ಒಂದು ಇದನ್ನು ಸಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ. ಅವತ್ತಿನ ಪತ್ರಿಕೆಯೇ ಇದು ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅವತ್ತು ರಾಧಾಕೃಷ್ಣನ್ ಅವರು ಹೇಳಿದರು ಭ್ರಷ್ಟಾಚಾರವನ್ನು ಈ ದೇಶದಿಂದ ತೊಲಗಿಸ್ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅವತ್ತಿಂದ ಇವತ್ತು 65 ವರ್ಷ ಆದ್ರೂ ಭ್ರಷ್ಟಾಚಾರ ತೊಲಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸಿಸ್ಟಮ್ ಈಸ್ ಬ್ರೀಡಿಂಗ್ ಕರಪ್ಷನ್ ಅನ್ನೋ ಥರ ಆಗಿ ಹೋಗ್ಬಿಟ್ಟಿದೆ. ಅಂದರೆ ಯಾವತ್ತೂ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಇವತ್ತು ಬಂದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ದಿನದಿಂದ ದಿನಕ್ಕೆ ಇದು ಬೆಳೀತಾ ಇದೆ. ಕಾಂಗ್ರೆಸ್ ಬಂದಿರಬಹುದು, BJP ಬಂದಿರಬಹುದು, ಜನತಾ ಪಕ್ಷ ಬಂದಿದೆ ಅಥವಾ ಸ್ಟೇಟಲ್ಲಿ ಜನತಾದಳ ಬಂದಿದೆ, ಇಂಥದ್ದೆಲ್ಲ ಬಂದಾಗಲೂ ಕೂಡ ಯಾವತ್ತೂ ಕೂಡ ಭ್ರಷ್ಟಾಚಾರದಿಂದ ಮುಕ್ತವಾದಂಥದ್ದಿಲ್ಲ ಸರ್ಕಾರ. ಇಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅಣ್ಣಾ ಹಜಾರೆ ದನಿ ಎತ್ತಿರೋದು ಖಂಡಿತ ಒಳ್ಳೆಯ ಒಂದು ಸೂಚನೆ ಇದು. ಅಲ್ಲ, ಈ ಭ್ರಷ್ಟಾಚಾರ ಇಷ್ಟು ದೊಡ್ಡ ಮಟ್ಟದ ಹೋಗೋದಕ್ಕೆ ಯಾರು ಕಾರಣ ತಮ್ಮ ಪ್ರಕಾರ? ಇದರಲ್ಲಿ ಇದು ಒಂದು ರೀತಿ, ಇದಕ್ಕೆ ಈ ಕಾರಣವನ್ನೇ ಹುಡುಕಬೇಕಾಗಿದ್ದು ಮುಖ್ಯವಾಗಿ ಆಗಬೇಕಾದಂಥ ಕೆಲಸ ಅಂತ ಅನಿಸುತ್ತೆ. ರಾಜಕಾರಣಿಗಳನ್ನು ಬಹಳ, ಯಾಕೆಂದರೆ ನಾವು ಆರಿಸಿ ಕಳಿಸಿರುವಂಥ ಪ್ರತಿನಿಧಿಗಳು ಸರಿಯಾಗಿದ್ದಾಗ ವ್ಯವಸ್ಥೆ ಸರಿಯಾಗಿರುತ್ತೆ. ಕಾನೂನಿನ ಒಂದು ವ್ಯವಸ್ಥೆಯನ್ನು ಪಾಲಿಸುವಂಥವರು ಪವರ್ ಅವ್ರ ಕೈಯಲ್ಲಿ ಇರೋದ್ರಿಂದಾಗಿ ರಾಜಕಾರಣಿಗಳನ್ನು ಹೆಚ್ಚು ಬೆಟ್ಟು ಮಾಡಿ ತೋರಿಸ್ತೀವಿ. ಆದರೆ ಇದರಲ್ಲಿ ಪ್ರತಿಯೊಬ್ಬರ ಹೊಣೆಯೂ ಇದೆ, ನಾಗರಿಕರ ಹೊಣೆಯೂ ಇದೆ. ಆದರೆ ಈ ಭ್ರಷ್ಟಾಚಾರವನ್ನು ಅವರು ಧ್ವನಿ ಎತ್ತಿದ್ದಾರೆ. ಈಗ ಅನಿಸ್ತಾ ಇರೋದು ಇದು ಏನಂದ್ರೆ ಇದೊಂಥರ ಪೊಲಿಟಿಕಲ್ ಗೇಮ್ ಅನಿಸ್ತಾ ಇದೆ ನನಗೆ. ಅಣ್ಣಾ ಹಜಾರೆ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ? ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಇದೆ. ಆದರೆ ಈಗ ಏನಾಗ್ತಾ ಇದೆ ಸಿಚುವೇಶನ್ ಅಂತಂದರೆ, ಇದು ಅಣ್ಣಾ ಹಜಾರೆನ ಬಳಸ್ಕೊಂಡು ಬೇರೆ ಬೇರೆ ಷಡ್ಯಂತ್ರಗಳು, ಹುನ್ನಾರಗಳು ನಡೀತಾ ಇದೆ. ಬೇರೆ ಬೇರೆ ಪಕ್ಷಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ. ಬೇರೆ ಬೇರೆ ಜನಗಳು ಅವರು ಅಣ್ಣಾ ಹಜಾರೆ ಜೊತೆಗೆ ದನಿಗೂಡಿಸಿದ್ದಾರೆ. ಅದ್ರ ಹಿಂದೆ ಏನೇನಿದೆ ಅನ್ನೋದು ಯೋಚನೆ ಮಾಡಿದವಾಗ ಇದು ಅಣ್ಣಾ ಹಜಾರೆನ ಯಾವುದೋ ಒಂದು ರೀತಿ ಗಿನಿಪಿಗ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಒಂದು ಕೆಡ್ಡಾಗೆ
ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ತಮ್ಮ ನನಗೆ ಆಶ್ಚರ್ಯ ಆಗ್ತಿರೋದು ಅಂದರೆ ಕಾಂಗ್ರೆಸ್ನವ್ರು ಯಾಕೆ ಇಷ್ಟು ಪ್ಯಾನಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಣ್ಣಾ ಹಜಾರೆಯನ್ನು ಎತ್ತು ಕಟ್ಟೋದಕ್ಕೆ ಒಂದು ರೀತಿಯಲ್ಲಿ ಇವರು ಪ್ಯಾನಿಕ್ ಆಗಿ ಬಿಹೇವ್ ಮಾಡ್ತಾ ಇರೋದು ಕೂಡ ಕಾರಣ ಆಗಿದೆ. ಜೊತೆಯಲ್ಲಿ ಬಿ ಜೆ ಪಿ ಸರ್ಕಾರಗಳೆಲ್ಲ ಅವರನ್ನ ಸಪೋರ್ಟ್ ಮಾಡ್ತಾ ಇರೋದು ಅಥವಾ ಬಿ ಜೆ ಪಿ ಅವರೆಲ್ಲ ಎಲ್ಲ ಕಡೆಯಲ್ಲೂ ನೀವು ನೋಡಿರ್ಬೋದು ಬೆಂಗಳೂರಲ್ಲಿ ಕೂಡ ಎಲ್ಲ ಕಡೆಯೂ ರೈಟ್. ಉಗ್ರಪ್ಪ ನಿಮ್ಮ ನಿಮ್ಮ ಬೆಂಬಲ ಇದೆಯಾ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ? ಅಮಿತ್ ಅವರೇ ಈ ರೀತಿಯ ಬೆಂಬಲ ಇದೆಯಾ ಇಲ್ಲ ಅಂತ ಕೇಳಿ ಒಂದು ನಿಮಿಷ ದಯಮಾಡಿ. ಅಲ್ಲ ದಯಮಾಡಿ. ಮೊದಲನೇದು 65ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ಮೂಲಕ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಎರಡನೆಯದು ಅಣ್ಣಾ ಹಜಾರೆಯವರ ಸರಳತೆ ಬಗ್ಗೆ, ಅವರ ಜೀವನದ ಬಗ್ಗೆ ವೈಯಕ್ತಿಕವಾಗಿ ಗೌರವವನ್ನು ನೀಡ್ತೇನೆ. ಆದರೆ ನೀವೀಗ ಮಾತನಾಡ್ತಾ ಇರೋವಂಥ ದಾಟಿ ಇದೆಯಲ್ಲ, ಆ ದಾಟಿನೇ ತಪ್ಪು ಗ್ರಹಿಕೆಯಿಂದ ಕೂಡಿದೆ. ಅಣ್ಣಾ ಹಜಾರೆಯವರು ಜೀವನದಲ್ಲಿ ಎಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ ದಯಮಾಡಿ ಹೇಳಿ. ಅಣ್ಣಾ ಹಜಾರೆಯ ಟೀಮಲ್ಲಿರ್ತಕ್ಕಂಥವರಾಗಲಿ ಅಣ್ಣಾ ಹಜಾರೆಯವರಾಗಲಿ ಯಾವುದೇ ಇಶ್ಯೂವನ್ನು ತೆಗೆದುಕೊಂಡು ಯಾವುದೇ ರಾಜ್ಯದಲ್ಲಿರ್ಬೋದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಇಶ್ಯೂಸ್ ಇರ್ಬೋದು ಇದರ ಬಗ್ಗೆ ಎಲ್ಲಾದರೂ ಹೋರಾಟ ಮಾಡಿದರೆ ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸರಿನೋ ತಪ್ಪೋ ಬೆಂಬಲ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನು ಮುಂದುವರಿಸ್ತೀನಿ. ಉಗ್ರಪ್ಪನವರೇ ಪ್ರತಾಪ್ ಜೊತೆ ಮಾತಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಮುಂದೆ ಒಂದು ಚಿಕ್ಕ ಬ್ರೇಕ್.